ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ರೈತರ ಮನೆ ಬಾಗಿಲಿಗೆ ಬಂದು ವ್ಯವಸಾಯ ಮಾಡಿ ಎಂದು ಬೇಡಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಕೊತ್ತೂರು ಮಂಜುನಾಥ್. ಮುಳಬಾಗಿಲಿನಲ್ಲಿ ಮುಂದಿನ 5-10 ವರ್ಷಗಳಲ್ಲಿ ರೈತರ ಮನೆ ಬಾಗಿಲಿಗೆ ಬಂದು ವ್ಯವಸಾಯ ಮಾಡಿ ಎಂದು ಸರ್ಕಾರದ ಜನಪ್ರತಿನಿಧಿಗಳು ಬೇಡಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ ಎಂದು ಮಾಜಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಹೇಳಿದರು. ಡಿವಿಜಿ ಗಡಿ ಕನ್ನಡ ಭವನದಲ್ಲಿ ಕಿಸಾನ್ ಖೇತ್ ಮಜ್ದೂರ್ ಕಾಂಗ್ರೆಸ್ನಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು. ಶಾಸಕ ಎಚ್ ನಾಗೇಶ್, ಕಿಸಾನ್ ಖೇತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಸಚಿನ್, ಮಿಗ್ ಬ್ಲಾಕ್ ಅಧ್ಯಕ್ಷ ಎಂಎನ್ ಶಂಕರ್, ನಾರಾಯಣ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿ. ಕಾರಣಕರ್ತರಾದಂತಹ ಮಂಜುನಾಥ್ ಅವರಿಗೆ ನಾನೆಲ್ಲರ ಕಿರಾಣಿ ಪರವಾಗಿ ಸಂಘಟನೆಗಳು ವಿವಿಧ ರೀತಿಗಳಿದ್ದಾವೆ. ಆ ಸಂಘಟನೆ ಮಾಡ್ತಕ್ಕಂಥ ಆ ನೇತೃತ್ವ ವಹಿಸ್ತಕ್ಕಂಥ ಹೆದಕಾರಿಕೆ ಬಹಳ ಮುಖ್ಯ. ಅವಕಾಶಗಳು ಎಲ್ಲ ಟೈಮ್ ಒದಗಿ ಬರಲ್ಲ. ಆ ಅವಕಾಶ ಒದಗಿ ಬಂದಾಗ ನಾನಿದ್ದಾಗ ಏನು ಮಾಡ್ತೀನಿ ಅಂತಕ್ಕಂಥದ್ದು ಮುಖ್ಯ. ಈಗಿನ ಶಾಸಕರು ನಾಗೇಶ್ವರ ಇದ್ದಾರೆ, ಹಲವಾರು ಚರ್ಚೆಗಳು ಮಾಧ್ಯಮದಲ್ಲಿ ಬರ್ತಿದ್ದ ಮಾಧ್ಯಮ ಸ್ನೇಹಿತರು ಇರ್ಬೋದು. ಯಾರಿಗೂ ಗೊಂದಲ ಬೇಡ, ಅನುಮಾನ ಬೇಡ. ಅವರಿಗೆ ಶ್ರೀರಾಮನಾಗಿ ಪಕ್ಕದಲ್ಲಿ ನಾನು ಲೈಕ್ ಮಾಡಿದ್ದೀನಿ. ನೀರಿದೆ ಸ್ವಾಮಿ, ಈಗ ಹೆಚ್ಚಿನ ನೀರು ಬರ್ತಾ ಇದೆ, ಹೆಚ್ಚು ನೀರು ಬರ್ತಾ ಇದೆ. ಪ್ರತಿಕ್ರಮ ಸುಟ್ಟಿದ್ದೀವಿ, ಅಂತರ್ಜಲ ಮೇಲೆ ಬಂದಿದೆ, ನೀರು ತೊಂದರೆ ಇಲ್ಲ. ಕೊಡ್ತೀವಿ, ಈಗ ನೋಟಿಫಿಕೇಶನ್ ಮಾಡಿ, ಅಕ್ವೈರ್ ಮಾಡಿ, ಸ್ಥಾಪನೆ ಮಾಡಿ, ನಮ್ಮ ಜನರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಅವ್ರ ಮಿಡ್ಲಿಸ್ಕೊಂಡು ಐಸ್ಕೂಲ್ ಇಂಜಿನಿಯರ್ ಅವರ ವಿದ್ಯಾಲಯ ತಕ್ಕ ಕೆಲಸ ಕೊಡ್ಬೇಕು ಅಂತ ನಾನು ಕೊಟ್ಟಿದ್ದೀನಿ. ನಾನು ಸಹಾಯ ಬೇಕಾದ್ರೆ ಮುಷ್ಕರ ಮಾಡ್ಬೇಕಂದ್ರೆ ನಾವು ಬರಬೇಕಾಗುತ್ತೆ, ಬರ್ತೀರಾ? ಈ ಕೌರಲ್ಲಿ ಕುತ್ಕೊಂಡು ಬರಬೇಕು, ಹಾಗೆ ಮಾಡಲ್ಲ. ಜೋರಾಗಿ ಮಾಡಬೇಕು. ರಾಜ್ಯಾಂಗ ಶಿಕ್ಷಣ ಅವ್ರು ಕೇಳೋದು ಇಷ್ಟೇ, ನಾವು ಬೇಟ ಸಹಾಯ ಮಾಡಿ. ನಿಮ್ಗೆ ಗಂಡನವರು, ನೀವು ರಾಜ್ಯ ಓಡಾಡ್ತಾ ಇರ್ತೀರಾ ನೀವು, ಮತ್ತೆ ನಾವು ಹಿಂದುಳಿದವರು, ನಿಮ್ಮ ಸಹಾಯ ನಮ್ಗೆ ಬೇಕು. ಕಾಂಗ್ರೆಸ್ಸು ಚಂದ್ರಲ್ಲ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದೆ ಅಂತ ಹೇಳಿದ್ರು, ಸಂತೋಷ ಅಂತ ನಡೆಸ್ತೀವಿ. ನಮ್ಮನ್ನು ಹಾಗೆ ಚೆನ್ನಾಗಿ ನಡೆಸ್ತೀವಿ. ನಮ್ಮ ಇದನ್ನ ಯಾವ್ದಾದ್ರು ಮುಳಬಾಗ ಕ್ಷೇತ್ರ ಅಂತ ಕೇಳ್ತಾ, ಇನ್ನು ಭಾಳಷ್ಟು ಕೆಲಸ ಆಗೋದಿದೆ. ನಾನು ಬೇಡಿಕೆಗಳು ಸುಮಾರು ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಮಿನಿಸ್ಟರ್ ಮೀಟ್ ಮಾಡಿ ಕೊಟ್ಬಿಟ್ಟಿದ್ದೀನಿ, ಕಾಯ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ, ಬರ್ಲಿ ಬರ್ಲಿ ಅಂತ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ. ಸಾಲದು ನಾಯಕರು ಎಲ್ಲರೂ, ನಮ್ಮ ರಾಜ್ಯ ಮಟ್ಟದ ನಾಯಕರು, ನಮ್ಮ ಜಿಲ್ಲಾ ಮಟ್ಟದ ನಾಯಕರು, ತಾಲೂಕು ಮಟ್ಟದ ನಾಯಕರು ಎಲ್ಲರೂ, ತಾವೆಲ್ಲರೂ ಇಲ್ಲಿದ್ದೀರಾ, ತಾವೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಕಿಸಾನ್ ಖೇತ್ ಒಂದು ಸಂಸ್ಥೆ ಅನ್ನೋದು ನಮ್ಗೆ ಗೊತ್ತಾಗಿದೆ. 5 ವರ್ಷದಲ್ಲಿ ಇದಿದೆ ಅಂತ ಗೊತ್ತಾಗಿದೆ. 5 ವರ್ಷದಲ್ಲಿ ನಮ್ಗೆ ಅದಕ್ಕೆ ಮುಂಚೆ ಕಿಸಾನ್ ಖೇತ್ ಅನ್ನೋದು ಇದೆ ಅನ್ನೋದೇ ನಮಗೆ ಗೊತ್ತೇ ಇರಲಿಲ್ಲ. ಕಿಸಾನ್ ಖೇತ್ ಅನ್ನೋದು ಇದೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಇದನ್ನ ಅಭಿವೃದ್ಧಿ ಪಡಿಸ್ಕೊಂಡು, ಇದು ಅಭಿವೃದ್ಧಿ ಪಡಿಸೋದು ಅಂದ್ರೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕಿಂತ ಇದು ಉಪಯೋಗವಾಗುವಂಥದ್ದು ನಮ್ಮ ತಾಲೂಕಿನ ರೈತಾಪಿ ಜನಕ್ಕೆ ಇದು ಉಪಯೋಗವಾಗುವಂತ ಒಂದು ಸಮಸ್ಯೆ ಇದೆ. ರೈತರಿಗೆ ಉಪಯೋಗವಾಗುವಂತ ಒಂದು ಕೆಲಸ ಮಾಡುವಂಥದ್ದು ಇದರಲ್ಲಿ ಮಾಡಬಹುದು. ರೈತರಿಗೆ ಉಪಯೋಗವಾಗುವಂಥದ್ದನ್ನ ಅನೇಕ ಕಾರ್ಯಕ್ರಮಗಳು ನಮ್ಮ ತಾಲೂಕು ಮಟ್ಟದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ರೈತರಿಗೋಸ್ಕರ. ನಾನು ರೈತರಿಗೋಸ್ಕರ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಒಂದು 40 ಲಕ್ಷ ರೂಪಾಯಿ ರೈತರದ್ದು ನಾನು ಸ್ವಂತ ಇಂದ ಸಾಲ ಮನ್ನಾ ಮಾಡಿದ್ದೆ. ಆವತ್ತೇ ನಮ್ಮ ಪಿ ಎಲ್ ಡಿ ಬ್ಯಾಂಕು ಒಂದು ಇದಕ್ಕೆ ಸ್ಟೇಟ್ ಅಲ್ಲಿ ಸೆಕೆಂಡ್ ಪ್ಲೇಸಿಗೆ ಬಂತು. ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಸ್ಟೇಟ್ ಅಲ್ಲಿ ಸೆಕೆಂಡ್ ಪ್ಲೇಸಿಗೆ ಬಂತು. ನಾನು ರೈತರಿಗೆ ನಮ್ಮ ಎಸ್ ಸಿ ಎಸ್ ಟಿ ಇಂದ ಕಾರ್ಪೊರೇಷನ್ಗೆ ಹಾಕ್ಬೋದು, ಬಿ ಸಿ ಎಂ ಕಾರ್ಪೊರೇಷನ್ ಹಾಕ್ಬೋದು, ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಬರುವಂತ ಕೊಲವೆ ಬಾವಿಗಳನ್ನ ಕೊರಿಸಿ ಎಷ್ಟು ಮೋಟರ್ ಬರಬೇಕು, ಎಷ್ಟು ಪೈಪ್ಸ್ ಬರಬೇಕು, ಕೇಬಲ್ ಎಷ್ಟು ಬರಬೇಕು ಅಂತ ಗ್ರೌಂಡ್ ಅಲ್ಲಿ ಇರಬೇಕು. ಒಬ್ಬೊಬ್ಬರದ್ದು ಹೆಸರು ಬರೆದ್ಬಿಟ್ಟು ಅವರು ಗ್ರೌಂಡ್ ಅಲ್ಲಿ ಲೈನ್ ಆಗಿ ಇಟ್ಬಿಟ್ಟು ರೈತರಿಗೆ ಪಬ್ಲಿಕ್ ಆಗಿ ರೋಡ್ ಅಲ್ಲಿ ಎಲ್ಲ ಎತ್ಕೊಡ್ತಾ ಇದ್ದೀವಿ ನಾವು. ಎಲ್ಲೋ ಒಳಗಡೆ ಇಟ್ಕೊಂಡು ಒಳಗಡೆ ಹೋಗಿ ಒಳಗಡೆ ಇಟ್ಟು ಒಂದು 10 ಪೈಪ್ ಹೇಳಿದ್ರೆ 5 ಪೈಪ್ ಕೊಟ್ಬಿಡೋದು, 4 ಕೇಬಲ್ ಇಲ್ಲ, ಕಾಲರ್ ಇಲ್ಲ, ಇದಿಲ್ಲ ಅಂತ ಕೊಡ್ತಾ ಇರಲಿಲ್ಲ. ರೈತರಿಗೆಲ್ಲ ರೋಡ್ ಅಲ್ಲಿ ಇಟ್ಟು ನಾವು ರೈತರಿಗೆಲ್ಲರನ್ನು ಪಂಪು ಮೋಟ್ರು ಇಂಥದನ್ನೆಲ್ಲ ಕೊಡ್ಸಿದ್ದೀವಿ. ಅದು ಬಿಟ್ಟು ಕಮ್ಮಿ ಅಂದ್ರೆ ಒಂದು 250-300 ಜನ ರೈತರಿಗೆ, 250-300 ಜನ ರೈತರಿಗೆ ಬೋರ್ವೆಲ್ ಅಪ್ಲೈ ಮಾಡಿದಾಗ ಯಾವುದೋ ಒಂದು ಎಲಿಜಿಬಲ್ ಇದೆ ಸಿಗದೇ ಇರೋ ಟೈಮಲ್ಲಿ
ನನ್ನ ಸ್ವಂತ ಬೋರ್ವೆಲ್ಗಳನ್ನು ಕೊರೆದು ಅವರಿಗೆ ಪಂಪು ಮೋಟರ್ ಕರೆಂಟ್ ಸಮೇತ ಕೊಟ್ಟಿದ್ದೀನಿ. ಅದಕ್ಕೆ ನನ್ನ ಖರ್ಚಾಗಿರ್ಬೋದು ಒಂದು 4-5 ಕೋಟಿ ರೂಪಾಯಿ ಖರ್ಚಾಗಿರುತ್ತೆ. ಅಂಥದ್ದನ್ನು ನಾನು ಎಷ್ಟೋ ಮಾಡಿದ್ದೀನಿ. ನಮ್ಮ ಏನಿಲ್ಲ, ನಮ್ಮ ಬೋರ್ವೆಲ್ ಗಾಡಿಗೆ ಅವ್ರಿಗೆ ಡೀಸೆಲ್ ಹಾಕೋದಕ್ಕೆ ಅಂತ ಸಾಲ ಕೊಟ್ಟಿದ್ದೆ 50 ಲಕ್ಷ ಸರ್. ಅಂದರೆ ನಮ್ಮ ವಾಟರ್ ಸಪ್ಲೈ ಸಂಬಂಧಪಟ್ಟಿತ್ತು. ಅವ್ರು ಆಗ್ತಾ ಇದ್ದ ನಮ್ಮ ರೈತರಿಗೆ ಬರೋ ಅವರು ನಮ್ಗೆ ಬೇಕಾಗಿದ್ದವ್ರು ಕೇಳ್ತಾ ಇದ್ರೆ ಆ 50 ಲಕ್ಷ ರೂಪಾಯಿನ ನಮ್ಮ ರೈತರಿಗಾಗಿ ಬೋರ್ವೆಲ್ಗೆ ಮೈನಸ್ ಮಾಡಿಸ್ಕೊಂಬಿಟ್ಟೆ. ಎಲ್ಲ 1 ರೂಪಾಯಿ ವಾಪಸ್ಸೇ ಬಂದಿಲ್ಲ, ನಾನು ಮೈನಸ್ ಮಾಡಿದ್ದೆ. ಇಷ್ಟೆಲ್ಲ ನಾವು ಅನೇಕವಾದಂಥ ಕಾರ್ಯಕ್ರಮಗಳು ಮಾಡಿದ್ದೀವಿ. ತಾಲೂಕಿನಲ್ಲಿ ಅಭಿವೃದ್ಧಿ ವಿಷಯಗಳು ಬಂದಾಗ 1,840,46 ಲಕ್ಷದಷ್ಟು ಅದನ್ನು ಬುಕ್ ಹೊಡೆದು ಡಿಪಾರ್ಟ್ಮೆಂಟ್ ವೈಸು ಬುಕ್ಕನ್ನು ನೋಡೋದು ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ದುಡ್ಡು ಬಂದಿದೆ ಅಂತ ಬುಕ್ಕುಗಳಂದು ಬುಕ್ಕುಗಳು ಹಚ್ಚಿದ್ದೀನಿ. ಎಲ್ರಿಗೂ ಗೊತ್ತಿದೆ ಅದೆಲ್ಲ, ಎಲ್ರಿಗೂ ಗೊತ್ತಿದೆ. ಆ ರೀತಿಯಾದಂಥ ಯಾವತ್ತೂ ಕಾಣದೇ ಇರುವಂಥ ಒಂದು ಅಭಿವೃದ್ಧಿಯನ್ನು ನಾವು ಖಂಡಿತವಾಗ್ಲೂ ಮಾಡಿದ್ದೀವಿ. ನಾನು ಇನ್ನೊಂದು ನನಗೇನಂದರೆ, ನಾನು ಹುಟ್ಟ ರೈತ. ಇವತ್ತು ನನ್ನ ಹತ್ರ ಇರೋದು 3 ಜೊತೆ ಎತ್ತುಗಳಿದ್ದಾವೆ ಸರ್. ನನಗೆ ನನ್ನ ಸ್ವಂತ ಊರಲ್ಲಿ 2 ಜೊತೆ ಎತ್ತುಗಳಿದೆ, ಇಲ್ಲಿ ನನ್ನ ಗೆಸ್ಟ್ ಹೌಸಲ್ಲಿ 1 ಜೊತೆ ಎತ್ತುಗಳಿದ್ದಾವೆ. ಇವಾಗ ನನ್ನ ಕೋಲಾರ ಗೆಸ್ಟ್ ಹೌಸಲ್ಲಿ ಒಂದು ಸರು ಇತ್ತು, ಅದ್ರ ಜೊತೆಗೆ ಇವಾಗ ಇನ್ನೊಂದು ತಗೊಂಬಂದು ಹಾಕಿದ್ದೀನಿ 2 ಎತ್ತುಗಳು. ಇವಾಗ ಶ್ರೀಕಾಂತ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.